ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ ಲೋಕಸಭಾ ಸದಸ್ಯರು ಮಾಡಿದ್ದಾರೆ ನಿಮ್ಮ ಜವಾಬ್ದಾರಿ ಏನು ನಿರ್ವಹಿಸಿ ನಾನು ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ ಅಂತಕ್ಕಂಥದ್ದು ಬೇಕಾದ್ರೆ ಓಪನ್ ಚಾಲೆಂಜ್ ಇವತ್ತು ಅವ್ರು ಹೇಳಿದ ಥರ ಪಾಪ ಪ್ರಮಾಣನೇ ಮಾಡಿದ್ರೆ ನನ್ನ ಭ್ರಷ್ಟಾಚಾರ ಇಲ್ಲ ಅಂತ ನಾನು ದೇವಸ್ಥಾನದಲ್ಲಿ ನಿಂತೀನಿ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಬೇರೆ ಇನ್ಯಾವ ಹವ್ಯಾಸ ಇಲ್ಲ ಯಾವ ಚಾರಿತನೂ ನಮ್ಗೆ ಗೊತ್ತಿಲ್ಲ ನಾನು ಜನಸೇವೆ ಮಾಡ್ತಕ್ಕಂಥದ್ದು ನನಗೆ ಭಾಳ ಮುಖ್ಯವಾದಂಥದ್ದು ನನಗೆ ಇಸ್ಪೀಟ್ ಆಡೋಕ್ಕೆ ಟೈಮ್ ಇಲ್ಲ ಅದು ಕಲ್ತಿಲ್ಲ ಜೂಜ್ ಆಡೋಕ್ಕೆ ಟೈಮ್ ಇಲ್ಲ ಅದು ಕಲ್ತಿಲ್ಲ ಬೆಳಗ್ಗೆ ಇದ್ದರೆ ಜನದ ಮಧ್ಯೆ ಇರಬೇಕಷ್ಟೇ ಅಷ್ಟೇ ನಾನು ಮಾಡ್ತಿರೋವಂಥದ್ದು ಬಹುತೇಕ ನಾನು ದುಡ್ಡದ ನನ್ನ ಕುಟುಂಬ ದುಡ್ಡಲ್ಲ ನನ್ನ ಎಷ್ಟು ಖರ್ಚು ಮಾಡಬೇಕು ನನ್ನ ಜನಕ್ಕೆ ನನ್ನ ಓಡಾಟಕ್ಕೆ ಖರ್ಚು ಮಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀನಿ ಅದು ದೇವ್ರ ಹತ್ರ ಲೆಕ್ಕ ಇದೆ ಇವರಿಂದ ನಾವು ಪಾಠ ಹೇಳ್ಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಆ ಕಾರಣದಿಂದ ಇಲ್ಲ ಏನಾದರೂ ಡಾಕ್ಯುಮೆಂಟ್ ಇದ್ರೆ ತಗೊಂಡು ಬರಲಿ ನಮ್ಮ ಹತ್ರನೂ ಇದೆ ತಗೊಂಡು ಬಂದು ಇದನ್ನ ಇವ್ರ ಸೈಟ್ ತಗೊಂಡು ಮಾರಾಗಿದೆ ಇಬ್ಬರಿಗೆ ನನ್ನ ಬಗ್ಗೆ ಮಾತಾಡುವಂಥದ್ದು ಏನಿದೆ ಚುನಾವಣೆ ಬತ್ತು ಅಂದರೆ ಈ ಸೈಟ್ ವಿಚಾರ ತೆಗಿತಾರೆ ಅಲ್ಲಿಗಂಟ ಇಲ್ವೇ ಇಲ್ಲ ಚೂರು ಇದು ದೊಡ್ಡ ಷಡ್ಯಂತ್ರ ಇದೆ ಓಕೆ ಪುಟ್ಟರಾಜ್ ಅವ್ರನ್ನ ಇದರಲ್ಲಿಂದ ಏನಾದರೂ ನಾವು ಸಿಗಾಕ್ಬೋದು ಅವರು ರಾಜಕೀಯಕ್ಕೆ ಆದಂಥ ತೊಂದರೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಿಂದ ಏನೂ ಆಗಲ್ಲ ಈಗ ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂಸತ್ ಭವನದಲ್ಲಿ ಗೌಪ್ಯತೆಯನ್ನು ಕಾಪಾಡ್ತೀವಿ ಅಂತೇಳಿ ಪ್ರಮಾಣ ಮಾಡ್ತೀವಿ ಇವರು ಮಾಡಿಲ್ವಾ ಪ್ರಮಾಣ ಮಾಡಿದ್ದಾರೆ ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರವನ್ನು ಆದಿಬಿದ್ದು ಮಾತಾಡ್ತಾರೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದು ತಪ್ಪಿಸ್ಕೊಳಕ್ಕಾಗತ್ತ ನಾನು ಈ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಪರಮಾತ್ಮ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಈ ಕೇಸಲ್ಲಿ ನಮ್ದು ಯಾವುದೇ ಎಳ್ಳಷ್ಟು ತೊಂದರೆ ಇಲ್ಲ ಇದೊಂದು ಷಡ್ಯಂತ್ರ 100ಕ್ಕೆ 200 ಭಾಗ ಕೋರ್ಟು ನ್ಯಾಯ ದೊರಕಿಸ್ಕೊಡ್ತಿದ್ದಾರೆ ಕೊಡಿಸುತ್ತೆ ಅಂತಕ್ಕಂಥ ಒಂದು ಭರವಸೆ ನಾವಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಅದನ್ನು ಹೋರಾಟ ಮಾಡ್ತೀವಿ ಏನಾದರೂ ಮಾಡೋದಿದ್ದರೆ JDS MLAಗಳನ್ನು ಬೆಳೆಯೋದ್ರಿಂದ ಲೀಡರ್ ಆಗ್ತೀನಿ ಅಂತಕ್ಕಂಥದ್ದಿದ್ರೆ ಅದು ಮರಿಬೇಕು ಬಹುತೇಕ ದೇವೇಗೌಡರು ಹೆಜ್ಜೆ ಸೇರಿದ್ರು ಒಬ್ಬೊಬ್ಬರು ಒಬ್ಬ ಜವಾಬ್ದಾರಿನ ಉದ್ಯಮಿಗಳಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದರು ರಾಜಕೀಯವಾಗಿ ನಾವು ದುಡಿದಂಥ ಸಂಪಾದನೆ ಕಳ್ಕೊಂಡಿರ್ತಕ್ಕಂಥದ್ದು ಹೆಚ್ಚು ಆ ಕಾರಣದಿಂದ ಅದೇನಾದ್ರೆ ಯಾವತ್ತು ಬರ್ತಾರೆ ಮಾಡಿ ಬರೋಣ ಅಷ್ಟೇ ತೊಂದರೆ ಸರ್ ಅಧಿವೇಶನದಲ್ಲಿ ಶಾಸಕರುಗಳು ಮಾತಾಡಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ತಾರೆ ರೀ ನನ್ನ ನಾಯಕರು ಕುಮಾರಣ್ಣ ಎಳೆ ಎಳೆಯಾಗಿ ಬಿಡಿಸಿ ಮಾತಾಡ್ತಾರೆ ಅದಕ್ಕೆ ಒತ್ಕೊಟ್ಟು ನಾವು ನಿಲ್ತೀವಿ ಏನು ಎಲ್ಲರಿಗೂ 224 ಜನಕ್ಕೂ ಕರಿಯೋ 10 ದಿನದಲ್ಲಿ 8-9 ದಿನದಲ್ಲಿ ಅರ್ಧ ಗಲಾಟೆಲ್ಲ ಕಳೆದೋಗುತ್ತೆ ಸೆಷನ್ ಯಾವ ಸಂಬಂಧಪಟ್ಟ ನಾವು ಕ್ವಶನ್ ಕೇಳಿರ್ತೀವಿ ಕ್ವಶನ್ಗೆ ಉತ್ತರ ಕೊಡ್ತಾರೆ ಲಿಖಿತ ಮೂಲಕ ಕೊಡ್ತಾರೆ ನಮ್ಮ ನಾಯಕರು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಬಹುತೇಕ ಅವರು ಎಲ್ಲ ವಿಚಾರಕ್ಕಿಂತ ಮಂಡ್ಯ ಜಿಲ್ಲೆನೇ ಪ್ರಾಮುಖ್ಯತೆ ಇಟ್ಕೊಂಡು ಸದನದಲ್ಲಿ ಅವರು ಜವಾಬ್ದಾರಿ ನಿರ್ವಹಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ ಶುಗರ್ ವಿಚಾರದಲ್ಲೂ ನಾನೇ ಮಾಡಿಸಿದ್ದು ಯಾರು ಮಾಡಿಲ್ಲ ನಿಮಗೆ ಗೊತ್ತಿಲ್ವಲ್ಲ ಸರ್ ನಿಮಗೆ ಗೊತ್ತಲ್ಲ ಸರ್ ಯಾರಿಗೆ ಯಾರು ಮಾರಾಟ ಮಾಡಕ್ಕೆ ಹೋಗಿದ್ರು ಹ್ಯಾಂಡ್ ಓವರ್ ಮಾಡಿಸೋಕೆ ಅಲ್ಲೇ ತುದಗಾಲಲ್ಲಿ ನಿಂತಿದ್ರು ಪಾಪ ರೈತ ಹೋರಾಟಗಾರರು ಬಟ್ಕೂಟಿಲ್ಲದೆ ಹೋರಾಟ ಮಾಡಿದ್ರು ಅವ್ರಿಗೆ ನಾವು ಇಡೀ ಶಾಸಕರು ಪಕ್ಷಾತೀತವಾಗಿ ಅದ್ರ ಜೊತೆ ನಿಂತು ಯಾವತ್ತೂ ಜಿ ಮಾದೇಗೌಡರ ನೇತೃತ್ವದಲ್ಲಿ ಕಾವೇರಿ ರಕ್ಷಣಾ ಸಮಿತಿ ಹೋರಾಟ ಮಾಡ್ಕೊಂಡು ನಾವು ಅವ್ರ ಜೊತೆ ಸಾಥ್ ಕೊಟ್ಟು ಬರ್ಬೇಕ ಏನಾದರೂ ಹೆಚ್ಚಿನ ಒಂದು ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಕೃತಜ್ಞತೆ ಹೇಳಬೇಕು ಅಂತ ನಾವು ರೈತ ಹೋರಾಟಗಾರರು ಸರ್ ಸುಮಲತಾ ಅವರು ಕಮಿಷನ್ ಇಸ್ಕೊಂಡಿರೋದು ಸಾಕ್ಷಿಗಳು ಯಾವ್ದಾರ ಇದೆಯಾ ಸರ್ ಅದರ ಚರ್ಚೆ ನಡೀತಾ ಇದೆ ಈಗ ದಯಮಾಡಿ ಅದಿದ್ರೆ ತರ್ಬೇಕಲ್ಲ ಅದು ಯಾವತ್ತು ಹೇಳ್ತಾರೆ ಈಗ ಮಾತಾಡಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಬೇಕು ಯಾಕೆ ಅಂದ್ರೆ ಅಂಬರೀಷ್ ಅವರು ನಮ್ಮ ಸಂಬಂಧ ಆ ಮಟ್ಟಕ್ಕೆ ಅಂಬರೀಷ್ ಅವರು ನಮಗೆ ಯಾವ ರೀತಿ ಅಂತ ಹೇಳಿದ್ರೆ SM ಕೃಷ್ಣ ಅವರು CM ಆಗುವಾಗ KRS ಡ್ಯಾಮ್ ಮೇಲೆ
ಬರಲೇಬೇಕು, ನೀನು ಮಂತ್ರಿ ಮಾಡ್ತೀನಿ ಎಸ್ ಎಂ ಕೃಷ್ಣ ನನ್ನ ಜೊತೆ ಬರಬೇಕು ಕಾಂಗ್ರೆಸ್ಗೆ ಅಂತ. ನಮ್ಮಪ್ಪ ಈ ದೇಹ ಹುಡ್ಸಿದ್ರು, ರಾಜಕೀಯ ಜ್ವರ ಕೊಟ್ಟರು, ದೇವೇಗೌಡರು ಪ್ರಶ್ನೆ ಇಲ್ಲ ಅಂತೇಳಿ ಕೈಕೊಳ್ಳಿ ಹಿಂದೆ ಬಂದೆ. ಅವತ್ತು ನನ್ನ ಕಾರ್ಯಕರ್ತರು ವಿಷ ಕುಡಿಯೋಕೆ ಹೋದ್ರೆ ಏನಾರು ಆ ಥರ ಅವ್ರ ಮಾತು ಕೇಳಿದೆ ಅಂತೆ. ಅಧಿಕಾರಕ್ಕೆ ಇನ್ಯಾವುದೋ ಕಮಿಷನ್ಗೆ ಆಸೆ ಪಟ್ಟಿದ್ರೆ ಈ ಕ್ಷೇತ್ರದಲ್ಲಿ ಉಳಿಕೆ ಆಗ್ತಿರಲಿಲ್ಲ. ಭಾಳ ಜನ ನನ್ನನ್ನು ಸೋರಿಸ್ಕೊಂಡು ಪುಟ್ಟಣ್ಣಗಿಂತ ಯಾರೂ ಲೀಡ್ಗಿರಿ ಮಾಡಿಲ್ಲ ಇಲ್ಲಿ. ಅಂಥವರೇ ನಮ್ಮನ್ನು ಒಂದು ಹೆಜ್ಜೆ ಇಡಿಯೋಕ್ಕಾಗಲಿಲ್ಲ. ಅಷ್ಟು ಪಾರದರ್ಶಕವಾಗಿ ನಮ್ಮ ರಾಜಕೀಯ ಜೀವನವನ್ನು, ಸಾರ್ವಜನಿಕ ಜೀವನವನ್ನು ನಡೆಸ್ಕೊಂಡು ಬಂದಿದ್ದು ಮುಂದಕ್ಕೂ ಹಂಗೆ ನಡೆಸ್ತೀವಿ. ಸರ್, ನೇರವಾಗಿ ಸುಮಲತ್ತ ಒಂದು ಆರೋಪ ಮಾಡ್ತಾರೆ, ವಿಷಯಸಭೆಗೆ ಯಾರೋ ಒಬ್ಬರೊಬ್ಬರು ಬರ್ತಾರೆ ಜೆಡಿಎಸ್ ಶಾಸಕರು, ಯಾರೂ ಬರೋದಿಲ್ಲ, ಔಟ್ ಆಗಿ ಬಂದರೂ ಕೂಡ ಬರೀ ಗಲಾಟೆ ಮಾಡ್ತಾರೆ, ಗದ್ದಲ ಆಗ್ತಾರೆ ಅಂತ. ನೀವು ಇದ್ರಲ್ಲ ಸರ್ ಯಾವತ್ತೇನು ಗಲಾಟೆ ಆಗಿದೆ ದಯಮಾಡಿ ಹೇಳ್ಬೇಕು. ನಾವು ಯಾವತ್ತಾದರೂ ನಾವು ಅಸಭ್ಯವಾಗಿ ದಿವಸ ಮೀಟಿಂಗಲ್ಲಿ ನಡ್ಕೊಂಡಿದ್ದೀವಿ ನಿಮ್ಮ ಇನ್ ಫ್ರಂಟ್ ಆಫ್ ನಿಮ್ಮ ಮುಂದೆ. ದಯಮಾಡಿ ನೀವೇ ಹೇಳಬೇಕು, ನೀವು ಕ್ವಶನ್ ಮಾಡಬೇಕು. ನೀವು ಯಾವುದೇ ಮುಲಾಜಿಟ್ಕೋಬೇಡಿ ಸರ್, ಜೋರಾಗಿ ಮಾತಾಡ್ತಾರೆ ನೀವು ಸುಮ್ಮನಾಗೋದಲ್ಲ. ನೇರವಾಗಿ ಜಿಲ್ಲೆಯಲ್ಲಿ ನನ್ನ ತಪ್ಪಿದ್ರು ಹೇಳಬೇಕು, ಇನ್ನೊಬ್ರು ತಪ್ಪಿದ್ರು ಹೇಳಬೇಕು. ಯಾವತ್ತೂ ನೀವೇ ಅವತ್ತು ಆ ಸಭೆಯಲ್ಲಿದ್ದೀರಿ, ಯಾವತ್ತು ನಾವು ಜೋರಾಗಿ ಮಾತಾಡಿದ್ವಿ. ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ತೆಗೆದಾಗ ಮಾತ್ರ ಈ ಅಕ್ರಮ ಗಣಿಗಾರಿಕೆ ವಿಚಾರ ಬಂದಾಗ ನಾನೇ ಜಿಲ್ಲಾ ಮಂತ್ರಿ ಇದ್ದಾಗ 144 ಹಾಕಿ KRS ಸಬ್ಜೆಕ್ಟ್ ಬಂದಾಗ ನಿಲ್ಲಿಸ್ತಾ ನಾನು ಫಸ್ಟು ಬಂದಂಥ ಮಹಾನ್ ನಾಯಕರುಗಳು ಏನೇನು ಮಾಡಿದ್ರು ಅಂತ ಅದೊಂದು ತಿನ್ಬೇಕಾದ್ರೆ ಹೇಳ್ಬೇಕಾಗುತ್ತೆ. 19 ದುಡ್ಡನ್ನು ಕಟ್ಟಿಸಿ ಇಮ್ಮಿಡಿಯೇಟಾಗಿ 20 ಲಕ್ಷ ನೀರಾವರಿ ಇಲಾಖೆಯಿಂದ ಮೊದಲು ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತಕ್ಕಂಥದ್ದು ಹೇಳೋದನ್ನು ನಾನು ಜಿಲ್ಲಾ ಮಂತ್ರಿಯಾಗಿ ಕುಮಾರಣ್ಣ ಅವರು ನಾವು ಮಾತಾಡ್ತೀವಿ. ಸರ್, ಈಗ ಸಮಣ್ಣ ಅವರು ಸುಮಲತಾ ಅವರ ಬಂಡವಾಳ ನಮಗೂ ನಮ್ಮ ಹತ್ರ ದಾಖಲೆ ಅವ್ರ ನೆಂಟರು ನಾನೇನ ಭಾಳ ನೆಂಟರು ಅವ್ರಿಗೆ ಬಹುತೇಕ ಹೆಚ್ಚಿನ ಅಂಬರೀಷ್ ಅಣ್ಣ ಬದುಕಿದ್ದಾಗ ವಿಶೇಷವಾದಂಥ ಅಂಬರೀಷ್ ಅಣ್ಣವ್ರ ತಮ್ಮಣ್ಣವ್ರ ಮಗ ಭಾಳ ವಿಶೇಷವಾಗಿ ಅಂಬರೀಷ್ ಅಣ್ಣವ್ರು ಕೇರ್ ತಗೊಳ್ತಾ ಇದ್ರು ಎಲ್ಲ ವಿಚಾರದಲ್ಲಿ. ಆ ವಿಚಾರಗಳು ನನಗೆ ಗೊತ್ತಿಲ್ಲ, ಅದು ತಮ್ಮಣ್ಣವ್ರನ್ನ ಕೇಳಬೇಕು. ಈಗ ದಯಮಾಡಿ ಗಡ್ಕರಿ ಸಾಹೇಬ್ ಸಂಬಂಧಪಟ್ಟಂತೆ ಡೌಟ್ ಹೋದಾಗ ಏನು ಮಾತಾಡಲಿಲ್ಲ ಅವರು. ಇನ್ನೊಂದ್ಸಲ ನಾವು ಇನ್ನೂ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಹೋದಂತ ಸಂದರ್ಭ ಯಾರ ಬಗ್ಗೆ ಏನು ಮಾತಾಡಿದ್ರು ಅಂತಂದ್ರೆ ಅಧಿಕಾರಿ ಕೇಳಿದ್ರೆ ಗೊತ್ತಾಗುತ್ತೆ. ಗಡ್ಕರಿ ಸಾಹೇಬ್ರೆ ಹೇಳಿದ್ದಾರೆ ಯಾರ್ಯಾರು ಬಂಡವಾಳ ಏನು ಅಂತ. ಈಗ ಅವೆಲ್ಲ ಮಾತಾಡಬೇಕು ಅಂದರೆ ದೊಡ್ಡದಾಗುತ್ತೆ. ಮಾತಾಡಲೇಬೇಕು ಅಂದರೆ ಏನು ಹೇಳಿದಾರೆ ಸರ್ಟಿಫಿಕೇಟ್, ನಾವು ಸರ್ಟಿಫಿಕೇಟ್ ನಾವು ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಇವರು. ನಾವು ತಾವು ಮೂರು ನಾಲ್ಕು ಸರ್ಟಿಫಿಕೇಟ್ ಇವರು. ನಾ ಆಮೇಲೆ ಎಷ್ಟು ದಿನಾಂಕ ಏನಾದ್ರು ಇದೇ ಮಾಡಿ ಇಲ್ಲ ನಾನು ಕರೆದ್ರೆ ಈಗ ಅವರೇ ಫಿಕ್ಸ್ ಮಾಡ್ತೀವಿ ಅಂತ ಹೇಳೋರಲ್ಲ, ಯಾವತ್ತು ಕರೀತಾರೆ ಹೇಳಿ ನೀವೇ. ಅಯ್ಯೋ ಎಲ್ಲಿ ಬೇಕಾದ್ರೂ ಗೊತ್ತಿದೆ ಸರ್, ಅವ್ರು ಕರೆದಿದ್ರು ನೀವು ದಿನಾಂಕ ಹೇಳಿದ್ರೆ ಅವರು ಫಿಕ್ಸ್ ಆಗ್ತಾರೆ. ಅವರೇ ಮಾಡ್ಬೇಕು ಹೇಳಿ ಸರ್, ಎಂ ಪಿನ ಸುಪ್ರೀಂ ಅಲ್ವಾ ಎಮ್ ಎಲ್ ಎ. ಅವ್ರು ರೆಂಡರಲ್ಲಿ 8 ಜನ ಎಮ್ ಎಲ್ ಎ, 3 ಜನ ಎಮ್ ಎಲ್ ಸಿ ಬರ್ತಾರೆ. ಅವ್ರನ್ನೇ ಕೇಳಿ ಡೇಟ್ ತಗೊಳ್ಳಿ ಬರ್ತಿದ್ದಾರೆ. ಲೋಕ ಸೈಡ್ ಆಯ್ತು, ದಿಗ್ವಿಜಯ ಲೋಕ ಸೈಡ್ ಜಿಲ್ಲೆ ಇಂಪ್ರೂವ್ಮೆಂಟ್ ಏನು ಮಾಡಿದೀವಿ ಅಂತ ಹೇಳ್ಬೇಕಲ್ಲ ಜಿಲ್ಲೆ ಒಳಗೆ. ನಾನಾದ್ರೂ ಹೇಳ್ತೀನಪ್ಪ, ಆಯುಷ್ ಹಾಸ್ಪಿಟ್ಲು 97 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಬಂದು ನಾಗಮಂಗಲದ ಬೆಟ್ಟದ ಮೇಲೆ ಫಸ್ಟ್ ಹಾಸ್ಪಿಟ್ಲ್ ಸ್ಯಾಂಕ್ಷನ್ನು. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಬುದ್ಧಿಯವರ ಶಿಷ್ಯ ಡೈರೆಕ್ಟರ್ ಇದ್ರು ಹಿಡ್ಕೊಂಡು ಸ್ಯಾಂಕ್ಷನ್ ಮಾಡ್ಕೊಬಂದು ಶಂಕುಸ್ಥಾಪನೆ ಮಾಡಿಸ್ದೆ. ಒಂದು ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ, ಸ್ಮೃತಿ ಇರಾನಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ರು, ಆ ಕಮಿಟಿ ಮೆಂಬರ್ ಇದ್ದೆ. ಒಂದು ಗಂಟೆಲಿ ಮಾಡಿಕೊಟ್ಲ ಅಮ್ಮ, 25 ಕೋಟಿ ದುಡ್ಡು ರಿಲೀಸ್ ಮಾಡಿಸ್ಕೊಬಂದು ಜಾಗ ಹ್ಯಾಂಡ್ ಓವರ್ ಮಾಡಿಸ್ದೆ. ಇಲ್ಲಿ ಗಂಟೆ ಬಿಲ್ಡಿಂಗ್ ಶುರು ಮಾಡ್ತಾರೆ. ಮೈಸೂರು ಶ್ರೀರಂಗಪಟ್ಟಣ ಬೀದರ್ ರಸ್ತೆ ಹೆಂಗಿತ್ತು ಸರ್ ಅಂತೆ, ಆ ರೋಡ್ ಮೈಸೂರು ಬೆಂಗಳೂರು ರೋಡ್ ಮಾಡೋಕ್ಕೆ ಕೇಳಿ. ಯಡಿಯೂರಪ್ಪ ಅವರು ನನ್ನ ಸಮಾಧಾನ ಮಾಡಿಕೊಡ್ಸು ನೀವು ಕೂಡ ಸಂಸದರಾಗಿದ್ದರು, ಈಗ 3.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಇವರು, ಇವ್ರ ಕಾರ್ಯವೈಖರಿ ನಿಮಗೆ ತೃಪ್ತಿ ತಂದಿದ್ಯಾ, ಏನ್ ಅನ್ಸುತ್ತೆ ಸರ್? ಈಗ ಕೊಡ್ಬೋದು, ಈಗ ಅವ್ರು ಏನ್ ಅನ್ಕೊಂಡಿದ್ದಾರೆ JDS ಅವ್ರು ಹೋದ್ರೆ ನಾನು ಲೀಡರ್ ಆಗ್ಬೋದು ಅಂತ ಅದು ಭ್ರಮೆ. ಜನ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ. ದಯಮಾಡಿ ನಿಮ್ ಜವಾಬ್ದಾರಿ ಅಂತ ಕೆಲಸ ಮಾಡಿ ನೋಡ್ರಿ ಲೋಗೋ. ಈಗ ನಿಮ್ಗೆ ಏನಾದರೂ ಈ ಜಿಲ್ಲೆ ಜನ ಗೌರವ ಕೊಟ್ಟು ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣನ ಒಂದು ಜಿಲ್ಲೆ ಅಭಿನವ ಹೋಗ್ತಾರಪ್ಪ, ಇವತ್ತು ಯಾವುದೋ ಲೆಕ್ಕಕ್ಕೆ ಇಟ್ಕೊಳ್ಳದೆ ನಮ್ಗೆ ನೆನಪಿ ಮಾಡಿದ್ದಾರೆ.
ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಗೌರವವಾಗಿ ತಾವು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡೋದು ಮಾಡಿ ಸುಮ್ಮನೆ ಜೆ ಡಿ ಎಸ್ ತರ್ಬಂದು ಬಾಯಿ ಬಂದಂಗೆ ಮಾತಾಡೋದು ಯಾರು ಮಾತಾಡ ಸುದ್ದಿ ಹೋಗಿದ್ರಿ ಜೆ ಡಿ ಎಸ್ ಎಮ್ ಎಲ್ ಎಗಳ ಮೇಲೆ ಟಾರ್ಗೆಟ್ ಮಾಡಿ ಈ ವಿಚಾರ ಮಾತಾಡಿದ ಮೇಲೆ ತಾನೇ ಎಲ್ಲರೂ ಹೇಳ್ತಿರೋದು. ನಾನು ಯಾವ ಥರ ಮಾತಾಡಿದ್ನ ಬಿಕಾಸ್ ಆಫ್ ಅಂಬರೀಷ್ ಅಣ್ಣ ಮೇಲೆ ಇದ್ದಂಥ ಒಂದು ಅಭಿಮಾನ ಏನಪ್ಪ ಆಗಿದ್ದೆ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಾವು ಗೌರವ ಕೊಟ್ಟು ನಡ್ಕೊಂಡ್ರೆ ನೀವು ಒಟ್ಟಾರೆ ಎಲ್ಲರನ್ನೂ ಸೇರಿಸಿ ಮಾತಾಡಿದ್ರೆ ಏನು ಹೇಳ್ಬೇಕು ಅದಕ್ಕೆ ಅಷ್ಟುಬಿಟ್ರೆ ನಮಗೂ ಅವ್ರು ಇನ್ನೇನಿದೆ ನಾನೇನು ಕಿತ್ಕೊಳಕ್ಕಾಯ್ತದೆ ಎಂತಿಗ್ರಿ ಇಲ್ಲ ನನ್ನ ಎಮ್ ಎಲ್ ಎಗಿರಿ ಕಿತ್ಕೊಳಕ್ಕಾಯ್ತದೆ ಅವರು ಜನ ತೀರ್ಮಾನ ಮಾಡೋರು ಅದರಿಂದ ಗೌರವವಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತೀವಿ. ಸರ್ ಗುತ್ತಿಗೆದಾರರನ್ನು ಕೂಡ ಕರ್ಕೊಂಡು ಬರ್ತೀನಿ ದಯಮಾಡಿ ಅಷ್ಟು ಮಾಡಕ್ಕೆ ಅವರೇ ಹೇಳಿದ್ದಾರೆ ಬರೀ ಮಾತಾಡಿ ಬೇಗ ಗುಂಡಾರಿಸಿದ್ರೆ ಪ್ರಯೋಜನ ಎದೆ ಗುಂಡಿ ಪಡಿಬೇಕು ಅಷ್ಟೇ ಇನ್ನೇನು ಮಾಡ್ತಾ ಇದ್ದಾರೆ ಖರ್ಚು ಯಾವತ್ತೇ ಯಾವ ಕಾಂಟ್ರಾಕ್ಟ್ನ ಖರ್ಚು ಮಾತಾಡ್ಕೊಂಡು ಮಾಡ್ಬೇಕಲ್ವ ಇದನ್ನ ಸುಮ್ಮನೆ ಹಾಕಿಂಗೆಲ್ಲ ಮಾತಾಡ್ಬೋದು. ನಮ್ಮ ಜಿಲ್ಲೆ ಮದುವೆದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾವ ಜಿಲ್ಲೆಲ್ಲಾದ್ರೂ ಇಶ್ಯೂ ಸ್ಟಾರ್ಟ್ ಆಗಿದೆಯಾ ಈಗ ಬಿ ಜೆ ಪಿಯವ್ರು ಕಾಂಗ್ರೆಸ್ ದೂರೋದು ಕಾಂಗ್ರೆಸ್ ಬಿ ಜೆ ಪಿ ದೂರೋದು ಅದು ಲೆಕ್ಕ ಅದೇನೋ ಅದರೊಳಗೆ ಹೊರಗಡೆ ಮಾತಾಡ್ತಕ್ಕಂಥದ್ದು. ನಮ್ಮ ಜಿಲ್ಲೆ ಒಳಗೆ ಈ ಥರದ ಎಂಥದ್ದು ಮಹಾನ್ ನಾಯಕರು ಈ ಜಿಲ್ಲೆ ಕಟ್ಟಿದ್ದಾರೆ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದ್ದಾರೆ ಸಾರ್ವಜನಿಕ ಬದುಕಿನಲ್ಲಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಹಿಂಗಿಷ್ಟು ಲಘುವಾಗಿ ಮಾತಾಡಿದ್ರು ಏನಾಗುತ್ತೆ. ಮಂಡ್ಯ ಅಂದರೆ ಇಂಡಿಯಾ ಅಂತ ತಿರುಗಿ ನೋಡುವಂಥ ಒಂದು ಖ್ಯಾತಿ ಇದೆ ಅಂತ ಪುಣ್ಯಾತ್ಮರು ಆ ಥರ ನಡ್ಕೊ ಬಂದಿದ್ದಾರೆ ಅವ್ರ ಹೆಜ್ಜೆ ತೊಳೆದು ನಾವು ರಾಜಕಾರಣ ಮಾಡ್ತಾ ಇದ್ವಿ. ಈ ಥರದ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಈ ರೀತಿ ಎಲ್ರಿಗೂ ಒಂಥರ ಅರ್ಟ್ ಮಾಡೋದು ಇದು ನ್ಯಾಯಸಮ್ಮತ ಅಲ್ಲ. ಅವ್ರಿಗೆ ಇವತ್ತಾದರೂ ಪರಮಾತ್ಮ ಪೂಜೆ ಮಾಡಿದ್ದೀನಿ ಇನ್ಮೇಲಾದರೂ ಎಂ ಪಿ ಅವ್ರಿಗೆ ದೇವರು ಪರಮಾತ್ಮ ಮನಸ್ಸು ಮಾಡಿದ್ರೆ ಎಲ್ಲರೂ ಸರಿ ಮಾಡ್ತಾರೆ ಅವ್ರಿಗೂ ಒಳ್ಳೆ ಬದುಕೊಳ್ಳಿ ಅಂತೇಳಿ ದೇವರು ಪ್ರಾರ್ಥನೆ. ಪ್ರಮಾಣ ಮಾಡಲಿ ಹಣೆ ಪ್ರಮಾಣ ಅಂತ ಸಂಸದ ಸಮಾಧಾನ ಈಗ ಮೊದಲು ರಾಜ್ಯದಲ್ಲಿ ಕೇಂದ್ರ ಸಚಿವರಾಗಿದ್ದವರು ಅವ್ರ ಮನೆಯವರು ಅವ್ರು ತಿರ್ಗ ಮಂತ್ರಿ ಆಗಿದ್ದವರು ಎಂ ಪಿ ಆಗಿದ್ದರು ಇವರು ಎಂ ಪಿ ಯಾರು ತೆರಿ ಕರೀತಾರೆ ಬಂದು ನಾವು ಅದು ಮಾಡಕ್ಕಾಗ ಬಹುತೇಕ ಅವ್ರು ಅರ್ಥ ಮಾಡ್ಕೋಬೇಕು ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕೆಲಸ ಮಾಡೋಕ್ಕೆ ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಕು. ಅಂಬರೀಷ್ ಅಣ್ಣ ಹೆಂಡತಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಎಂ ಪಿ ಮಾಡಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಆ ಕಾರಣದಿಂದ ಬರ್ತದೆ ಕೆಲಸ ಮಾಡಿದ್ವಿ. ಯಾವುದೇ ತೀರ್ಮಾನ ಮಾಡೋರು ಜನ ಈಗ 2024 ತಿರುಗ ನಮ್ಗೆ ಎಕ್ಸಾಮ್ ಬಂದಿದೆ ಅವ್ರಿಗೂ 24 ಬರುತ್ತೆ ಜನ ಯಾರು ಹೇಗೆ ಬೇಕು ಯಾರು ಬೇಡ ಅಂತ ಉಳಿಸ್ಕೊಳ್ಳೋದು ಆಚೆ ಕಳಿಸೋದು ಅವ್ರು ಮಾಡ್ತಾರೆ. ಇವ್ರು ಇತಿಮಿತಿಲಿ ಇವರು ಇವ್ರ ಕೆಲಸ ಇವರು ಇವ್ರು ಟಾರ್ಗೆಟ್ ಏನಿದ್ರೆ ಜೆ ಡಿ ಎಸ್ ಅವ್ರು ಟಾರ್ಗೆಟ್ ಮಾಡಿದ್ರೆ ನಮ್ಮನ್ನೇನೋ ಹೀರೋ ಮಾಡ್ತಾರಿಲ್ಲಿ ಅಂತ ನಾವೇನು ಮಾಡಿದ್ದೀವಿ ಅಂತೇನಾದ್ರು ಹೇಳಿದ್ದಾರೆ ಇಲ್ಲಿ ತನಕ ಅವರು ಕೇಳಿದಿರ ತಾವು ಲೋಕಸಭಾ ಸದಸ್ಯ 4 ಆಯ್ತು ಬಂತಲ್ಲ ಅವರು ಏನು ಕೆಲಸ ಮಾಡಿದ್ದೀವಿ 3.5-3.75 ಆಯ್ತು ಬಂತು ಈಗ ಏನು ಕೆಲಸ ಮಾಡಿದ್ದೀವಿ ಅಂತಾರೆ ಹೇಳ್ಬೇಕಲ್ಲ ಇವರಿಂದ ನಾವು ಕಲಿಬೇಕಾ. ಲೋಕಸಭಾ ಸದಸ್ಯನಾಗಿ ಸದನದಲ್ಲಿ ಯಾವ ರೀತಿ ಪ್ರತಿನಿಧಿಸಿದ್ದೀನಿ ಅಂತಕ್ಕಂಥದ್ದು ನನ್ನ ದೃಷ್ಟಿ ತೆಗೆದು ನೋಡೋಕ್ಕೆ ಹೇಳಿ ಒಂದಲ್ಲ 3 ಬಾರಿ ಶಾಸಕರಾಗಿ ನಾನೇನು ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ನನ್ನ ಜಿಲ್ಲೆ ಜನಕ್ಕೆ ಗೊತ್ತಿಲ್ಲ. 3 ಬಾರಿ ನನ್ನ ಮನೆ ಜಿಲ್ಲಾ ಪಂಚಾಯತ್ ಸದಸ್ಯರು ನಾನು ನನ್ನ ಶ್ರೀಮತಿ ನನ್ನ ಅಣ್ಣನ ಮಗ ಏನು ಕ್ಷೇತ್ರಕ್ಕೆ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ರೆಕಾರ್ಡ್. ಒಂದನೇ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮಾತಾಡೋದ್ರಿಂದ ನಾನೇನಾದ್ರು ದೊಡ್ಡ ಲೀಡರ್ ಆಯ್ತೀನಿ ಅಂತಕ್ಕಂಥದ್ರೆ ಅದು ಮರಿಬೇಕಾಗುತ್ತೆ. ಎಂ ಪಿ ಅವರು ಗೌರವವಾಗಿ ಗೌರವ ಉಳಿಸ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಮಾಡಬೇಕು. ಸಾರ್ವಜನಿಕ ಜೀವನಕ್ಕೆ ಬಂದಮೇಲೆ ಎಲ್ಲರೂ ಗಾಜಿನ ಮನೆ ಒಳಗೆ ಇರ್ತಕ್ಕಂಥದ್ದೆ ಬೇರೆಯವ್ರ ಗಾಜಿನ ಮನೆಗೆ ತಗೊಳ್ಳೋದು ನನ್ನ ಮನೆಗೆ ಏನೂ ಆಗಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಹಾನ್ ನಾಯಕರುಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ಕಂಡುಕೊಂಡಿದ್ದಾರೆ. ನನ್ನನ್ನು ಕ್ರಿಮಿನಲ್ ಗೋಲಿಸಿ ಮಾತಾಡಿದ್ರೆ ಏನು ಹೇಳ್ಬೇಕು ಇವ್ರಿಗೆ ನನ್ನ ವ್ಯಕ್ತಿತ್ವ ಏನು ಅಂತೇಳಿ ಅಂಬರೀಷ್ ಗೊತ್ತಿತ್ತು. ಒಂದು ಚುನಾವಣೆಯಲ್ಲಿ ನಾವು ಅವ್ರ ಹತ್ರ 1 ರೂಪಾಯಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿದೆ ಚುನಾವಣೆ ಮಾಡಿ ಶುಕ್ರವಾರ ಬರ್ತೀನಿ.
ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.